ಈ ವಿಡಿಯೋ ಕೊನೆಯಲ್ಲಿ ನಾನು ಇವತ್ತು ನನ್ನ ಫ್ಯಾಮಿಲಿನ ಫುಲ್ ಇಂಟ್ರೊಡ್ಯೂಸ್ ಮಾಡ್ಸೇನಿ. ಸೊ ನೀವು ವಿಡಿಯೋನ ಎಂಡ್ ವರೆಗೂ ನೋಡ್ರಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ನಿಮಗೂ ಕೂಡ ಇವತ್ತು ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರ್ಬೋದು, ಇವಾಗ ಟೀ ಮಾಡ್ತಾ ಇದ್ದೀವಿ. ಎಲ್ರದ್ದು ತಿಂಡಿ ಆಯಿತು, ಇವಾಗ ಎಲ್ರಿಗೂ ಟೀ ಕೊಟ್ಟು ನಾವು ಟೀ ಕುಡಿತಾ ಇದ್ದೀವಿ. ಇಲ್ಲಿ ಹಸ್ಬೆಂಡು ನೀರು ತರ್ತಾ ಇದ್ದಾರೆ. ಇವರು ನನ್ನ ಕೋ ಸಿಸ್ಟರು, ಮೊದಲನೇ ಅಕ್ಕ ಶಶಿಕಲಾ ಅಂಥೇಳಿ, ಅವ್ರಿಗೂ ಟೀ ಕೊಟ್ಟು ನಾನು ಕುಡಿತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಹಳ್ಳಿ ಮನೆ ಇದು. ನಾವು ಒಲೆ ಮೇಲೆನೆ ಬೇಳೆ ಬೇಯಿಸೋದಕ್ಕೆ ಹಾಕಿದ್ದೀವಿ. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ, ಎಲ್ರದ್ದು ತಿಂಡಿ ಆಯಿತು. ಇಲ್ಲಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅವರು, ಮುಳುಗಾಯಿ ಪಲ್ಯ ಅಂತೀವಿ ನಮ್ಮ ಕಡೆ. ಇಲ್ಲಿ ನೋಡ್ರಿ, ಇವರು ನೀರು ಹಿಡಿತಾ ಇದ್ದಾರೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ಯಾರ. ನನ್ನ ಮಗ ಕೂಡ ನೀರು ತರಕತ್ತಾನ. ನಾನಿಲ್ಲಿ ಅಕ್ಕಿ ಪಾಯಸ ಅಂತ ಮಾಡ್ತಾ ಇದ್ದೀನಿ, ಕೆಲವೊಂದು ಕಡೆ ಹಾಲು ಪಾಯಸ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಇವರು ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ನಾವು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿನೇ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಹಬ್ಬದ ದಿನ. ನಾನಿವಾಗ ಮಿಕ್ಸಿ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಕಾಯಿ ರುಬ್ಬಕ್ಕೆ ಅಂಥೇಳಿ. ಇಲ್ಲಿ ನಾನು ನಮ್ಮಕ್ಕ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು, ಬದನೆಕಾಯಿ ಮುಳುಗಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಟೊಮೆಟೊ ಈರುಳ್ಳಿ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕಿನಿ. ಒಂದು ಕಡೆ ನಾನು ಅಕ್ಕಿ ಪಾಯಸದಕ್ಕೆ ರೆಡಿ ಮಾಡೋಕ್ಕಿಟ್ಟಿನಿ. ಇದು ಹಸಿ ಖಾರ, ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಕೆಲಸ ಬೇಗ ಬೇಗ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೇನಿ. ನಾನು ಕಾಯಿ ರುಬ್ಕೊಂಡಿದ್ನಲ್ಲ, ಕಾಯಿ ರುಬ್ಬಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಇವಾಗ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ. ನಾವು ಹಿಂದಿನ ದಿನ ನೈಟೇ ನಾವು ಎಲ್ಲ ನಾಳೆ ಏನೇನು ಅಡುಗೆ ಮಾಡಬೇಕು ಅಂತೇಳಿ ಹಬ್ಬದ ದಿನ ಪ್ರಿಪೇರ್ ಆಗಿಬಿಟ್ರೆ ಮೈಂಡಲ್ಲಿ, ಸೊ ಅಡುಗೆ ಬೇಗ ಬೇಗ ಆಗುತ್ತೆ. ಇದು ಗುರಾಳ್ ಪುಡಿ, ಕುರುಷಣೆ ಪೌಡರ್ ಅಂತಾರಲ್ಲ ಅದು. ಇಲ್ಲಿ ಇನ್ನೊಂದ್ ಕಡೆ ನಾನು ಹೋಳಿಗೆ ಸಾಂಬಾರ್ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಬಾಣ ಕರಿತೀನಿ, ಅವನ್ನೆಲ್ಲ ಫ್ರೈ ಮಾಡ್ತೀನಿ ಎಣ್ಣೆಲ್ಲ ಹಾಕಿ. ಇವಾಗ ನಾನು ಇದಕ್ಕೆ ಉಪ್ಪು ಬೆಲ್ಲ ಹುಳಿ ಎಲ್ಲ ಹಾಕಿ ಮುಳುಗಾಯಿ ಹಾಕಿ ಬೇಯೋದಕ್ಕೆ ಬಿಟ್ಟೆನಿ. ಈ ಕಡೆ ನಾನು ಕಡಲೆಕಾಳು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡವಿ. ಇವಾಗ ನಾನು ಪಲ್ಯಕ್ಕೆಲ್ಲ ಹಾಕಿದ್ದೀನಿ, ಸೊ ಬೇಯಕ್ಕೆ ಬಿಟ್ಟಿದ್ದೀನಿ, ಬಟ್ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ಈಗ ಹೋಳಿಗೆ ಸಾಂಬಾರಿಗೆ ಒಣಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡಿವಿ. ಇಲ್ಲಿ ಒಂದು ಕಡೆ ಬಾಣಲಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿನಿ, ಅದು ಫ್ರೈ ಆಗಲಿ ಒಂದು ಸ್ವಲ್ಪ. ಇವಾಗ ನಾವು ಒಣಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೇನಿ. ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ಮಿಕ್ಸಿ ಮಾಡಿ ಹಾಕೇವಿ. ಆಮೇಲೆ ಮಸಾಲೆನ ನಾವು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೇವಿ. ಇವಾಗ ಅವರು ಮಿಕ್ಸಿ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ನಾನು ಕಡಲೆಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇವಾಗ
ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ವಿಷಲ್ ಕೂಗಿಸ್ತೀನಿ. ಇದು ಸಾಂಬಾರ್ಗೆ ಬೇಯಿಸಿರೋ ತೊಗರಿಬೇಳೆನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿರೋದು. ಇವಾಗ ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡೇವಿ. ನಾವು ಬೆಳಗ್ಗೆನೆ ಹುಣಸೆ ಹಣ್ಣು ನೆನೆದಕ್ಕೆ ಹಾಕಿದ್ವಿ, ಇವಾಗ ಅದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸಿ ಮಾಡಿ ಚೆನ್ನಾಗಿ ಅದನ್ನು ಹುಳಿನ ಸಪ್ರೇಟ್ ಮಾಡ್ಕೊತ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ಸಾಂಬಾರ್ಗೆ ರೆಡಿ ಮಾಡೀವಿ. ಇಲ್ಲಿ ಕರ್ಗಡ್ ಮಾಡೋದಕ್ಕೆ ಅಂತೇಳಿ ಹೂರಣ ಕೂಡ ರೆಡಿ ಮಾಡೀವಿ. ಇವಾಗ ಇವಾಗ ನಾವು ಮೂರು ಜನನು ಕರ್ಗಡ್ ಮಾಡ್ತಾ ಇದ್ದೀವಿ. ಇವರು ನಮ್ಮತ್ತೆ. ನಾವು ಕೆಲವೊಂದು ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ, ಕೆಲವೊಂದು ಹಬ್ಬಕ್ಕೆ ಕರ್ಗಡ್ ಮಾಡ್ತೀವಿ. ಈ ಹಬ್ಬಕ್ಕೆ ಮಾತ್ರ ಯಾವಾಗಲೂ ಕರ್ಗಡ್ಬೆ ಮಾಡೋದು. ಈ ಥರ ಎಲ್ಲರೂ ಸೇರಿ ಬೇಗ ಬೇಗ ಅಡುಗೆ ಮಾಡೋದ್ರಿಂದ ಬೇಗ ಬೇಗ ಕೆಲಸ ಹಾಕವು, ಸೊ ಟೆನ್ಷನ್ ಇರಲ್ಲ. ಇಲ್ಲಿ ನಾನು ಕರ್ಗಡ್ ತುಂಬ್ತಾ ಇದ್ದೀನಿ. ನಮ್ಮ ಕೋ ಸಿಸ್ಟರು ಇವಾಗ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ ಅವನ್ನೆಲ್ಲ. ನಾನಿಲ್ಲಿ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡ್ರಿ, ಯಾವ ಥರ ತುಂಬೋದು ಅಂಥೇಳಿ. ಯಾರಾದರೂ ಬಿಗಿನರ್ಸ್ ಇದ್ದರೆ ಕಲಿಯೋರು ಅವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ಥರ ನಾವು ಸುತ್ತಲೂ ಫಸ್ಟು ನೀರು ಹಚ್ಕೋತೀವಿ, ಆಮೇಲೆ ಹೂರಣ ಇಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಮುಗೀತು. ಚೆನ್ನಾಗಿ ಪ್ರೆಸ್ ಮಾಡಬೇಕು, ಎಣ್ಣೆಯಲ್ಲಿ ಅದು ಓಪನ್ ಆಗಬಾರ್ದು. ಉದ್ದದ ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ 12 ಗಂಟೆ ಸುಮಾರಲ್ಲಿ ಲೈಟಾಗಿ ಎಲ್ರಿಗೂ ಸ್ವಲ್ಪ ಹೊಟ್ಟೆ ಹಶವಾಗಿದ್ವು, ಸೊ ಊಟ ಮಾಡಬಾರ್ದಲ್ಲ ಪೂಜೆ ಮುಗಿಯೋವರೆಗೂ ಅಂಥೇಳಿ ಸ್ವಲ್ಪ ಮಿರ್ಚಿ ಮಾಡಿ ಎಲ್ಲರೂ ಮಿರ್ಚಿ ತಿಂದು ಟೀ ಕುಡಿದ್ರು ಒಂದು ರೌಂಡ್. ಇವಾಗ ನಾವಿಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ, ಕಂಕಣ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಇದನ್ನ ಕಡಲೆ ಬತ್ತೆ ಅಂತ ಹೇಳ್ತೀವಿ. ಸೊ ಇದನ್ನ ಆರತಿ ಮಾಡೋದಕ್ಕಿದು ಇದನ್ನ ರೆಡಿ ಮಾಡ್ತಾ ಇದ್ವಿ. ಇವಾಗ ನಾನು ಪೂಜೆ ಸಾಮಗ್ರಿಗಳೆಲ್ಲ ಆರತಿ ಕಳಶ ಅವಕ್ಕೆಲ್ಲ ಕಂಕಣ ಕಟ್ಟಿ ಪೂಜೆ ಮಾಡಿ ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನಾವು ಅಡ್ವಾನ್ಸ್ ಆಗಿ ಮೊದಲೇ ಈ ಥರ ಎಣ್ಣೆನಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಇಟ್ಟರೆ ಚೆನ್ನಾಗಿ ನೆನೀತೇವೆ, ಚೆನ್ನಾಗಿ ಉರಿತೇವೆ. ಈ ಥರ ಮಾಡಿಡಬೇಕು ಮೊದಲೇ. ಈ ಕಡೆ ನಮ್ಮ ಮಾವ ಕೂಡ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಆಲ್ರೆಡಿ ಸ್ವಲ್ಪ. ಇವಾಗ ನಾನು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ.
ಇದು ನಮ್ಮ ಪಕ್ಕದ ಮನೆ, ಅವ್ರು ಕೂಡ ಪೂಜೆ ಮಾಡ್ತಾ ಇದ್ರು, ಆಲ್ರೆಡಿ ಮಾಡಿದ್ದಾರೆ. ಅದನ್ನ ಇವಾಗ ತೋರಿಸ್ತೀನಿ ನೋಡ್ರಿ ನಿಮಗೆ. ಇವರು ಜೋಗಮ್ಮ, ಇವ್ರನ್ನ ಕರ್ಕೊಂಡು ಬಂದೆ ನಾವು ಈ ಹಬ್ಬನ ಪೂಜೆ ಮಾಡೋದು. ಅವರೇ ನಮಗೆಲ್ಲ ಕಂಕಣ ಕಟ್ತಾರೆ. ಇವಾಗ ಪೂಜೆ ಆಯಿತು, ಎಡೆ ಮಾಡ್ತಾ ಇದ್ದೀನಿ ಅಂದರೆ ನೈವೇದ್ಯ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪಡ್ಲಿಗೆ ತುಂಬಿಸೋದಕ್ಕೆ ಎಲ್ಲ ಥರ ತರಕಾರಿ ಕೂಡ ನೈವೇದ್ಯ ಮಾಡಬೇಕು. ಫೈನಲಿ ನಾವು ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅಂತ ನಿಮಗೆ ಇಲ್ಲೇ ಹೇಳ್ತೀನಿ. ಫಸ್ಟ್ ಇದು ಬದನೆಕಾಯಿ ಪಲ್ಯ, ಕೋಸಂಬರಿ, ಇದು ಅಕ್ಕಿ ಪಾಯಸ, ಕಡುಬು, ಅನ್ನ ಮೊಸರು, ಹಪ್ಪಳ ಸಂಡಿಗೆ ಮತ್ತೆ ವಡೆ, ಇಷ್ಟೆಲ್ಲ ನೈವೇದ್ಯಕ್ಕೆ ಮಾಡಿದ್ವಿ. ನೈವೇದ್ಯ ಮಾಡಿದ್ಮೇಲೆ ಮತ್ತೆ ಪೂಜೆ ಮಾಡ್ಬೇಕು ಅದನ್ನ ಒಂದ್ಸರಿ. ಪರಶುರಾಮ ಮಾಡಿ ನಾಲ್ಕು
ಮಾತಂಗೆ ಮಾತಿನ ನಾಲ್ಕುದು ಬಸವಣ್ಣಾಗಿ ನಾಲ್ಕುದು ಕಾಮಣ್ಣಾಗಿ ನಾಲ್ಕುದು शिवार्पणम् सर्वमङ्गलमाङ्गल्ये शिवे सर्वार्थ साधिके शरण्ये त्र्यम्बके देवि नारायणि नमोऽस्तुते हरि ओम् नमः शिवाय ज्योतिरे निर्मल परम ज्योति बेळगुतिरे निर्मल परम ज्योति बेळगुतिरे मातु मनंगळिंद तत मीरिद सातिशयद निरुपाधिक निर्मल ज्योति बेळगुतिरे निर्मल परम ज्योति बेळगुतिरे शिवधर्म नाळवेंदंब कंबद मेले सुविवेक हृदयाब्ज प्रणतेयोळु सलयाद सद्भक्ति सदैव तीरिद प्रभिमाल कळयंब भक्ति बीडिदु दिव्य ज्योति बेळगुतिरे निर्मल परम ज्योति बेळगुतिरे ತಾಮಸ ಬುದ್ಧಿ ಎಂಬ ಕತ್ತಲೆಯಲ್ಲಿ ಮಸಗಿ ಮಹಾಪ್ರವೇ ಪಸರಿಸಿ ಮಾಯ ಕಾಳಿಕೆ ಪೋತದನುಪಮ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣ ಮೂರು ಮೋಟದೆ ಗಣನೆ ಗಡಿ ತಾರ್ತವನೆ ತೋರುವ ಅಡುಮಾತ ಚಲನೆ ಇಲ್ಲದ ಮೋಕ್ಷ ಚಿಂತ ಮಣಿಯೇನಿ ಶುಭ ಶಂಭೋಲಿಂಗ ವೇತಾನಾದ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಜಯ ನಮ ಪಾರ್ವತಿ ನನ್ನ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾ ಎಲ್ಲೂ ಎಡಿಟ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗೇ ತೋರಿಸಿದ್ದೀನಿ. ಫಸ್ಟ್ ಕಾಣಿಸ್ತಾ ಇರೋದು ನಮ್ಮ ಭಾವ, ಅವ್ರ ವೈಫು, ಅವ್ರ ಮಗಳು, ಪಕ್ಕದಲ್ಲಿ ನಾನು, ನನ್ನ ಪಕ್ಕದಲ್ಲಿ ಹಸ್ಬೆಂಡು, ಹಸ್ಬೆಂಡ್ ಪಕ್ಕದಲ್ಲಿರೋರು ಗೆಸ್ಟು, ಇವರು ಜೋಗಮ್ಮ. ಜೋಗಮ್ಮನ ಹಿಂದ್ಗಡೆ ನಮ್ಮ ಅತ್ತೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಪಕ್ಕದಲ್ಲಿ ನಮ್ಮ ಮಾವ, ನಮ್ಮ ಮಾವನ ಪಕ್ಕದಲ್ಲಿ ಇವರು ನಮ್ಮ ಮೈದ್ನ, ಮೂರನೇ ಮೈದ್ನ ಅವರು, ಅವ್ರ ಮಿಸ್ಸಸ್ಸು, ಅವ್ರ ವೈಫು ಪಕ್ಕದಲ್ಲಿ, ಇವರು ನನ್ನ ಲಾಸ್ಟ್ನೇ ಮೈದ್ನ. ಸೊ ಇದು ನಮ್ಮ ಹ್ಯಾಪಿ ಆ್ಯಂಡ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನಾವೆಲ್ಲ ಹಬ್ಬದಲ್ಲಿ ಕುಡ್ಕೊಂಡಾಗ ಫುಲ್ ಎಂಜಾಯ್ ಮಾಡ್ತೀವಿ. ಸೊ ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.